ಸುಮಲತಾ ಅವರು ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮುಖಭಂಗವನ್ನು ಮಾಡಿದ್ರು ಜೆ ಡಿ ಎಸ್ಗೆ ಮತ್ತು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ. ಮಂಡ್ಯ ಕಾಂಗ್ರೆಸ್ಸಿಗರೆಲ್ಲ ಸಪೋರ್ಟ್ ಮಾಡಿದರು, ಕಾರ್ಯಕರ್ತರೆಲ್ಲ ಕೂಡ ನಿಮ್ಮ ಚುನಾವಣೆ ಸಪೋರ್ಟ್. ಅಧಿಕೃತವಾಗಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗ್ತೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವ್ರ ಬೆಂಬಲ ಅಂತ ಅವ್ರು ಲಿಸ್ಟಲ್ಲೇ ಅನೌನ್ಸ್ ಮಾಡಿದರು. ಮೋದಿ ಅವರು ಕೂಡ ಮೈಸೂರಲ್ಲಿ ಸಪೋರ್ಟ್ ಮಾಡಿ ಅಂತ ಕರೆ ಕೊಟ್ಟಿದ್ರು. ರೈತ ಸಂಘದ ದಶಮ ಪುಟ್ಟಣ್ಣಯವರಾಗ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ನಿಮಗೆ ಸಪೋರ್ಟ್ ಮಾಡಿದರು. ನೀವತ್ತು ಲೋಕಸಭೆ ಗೆದ್ರಿ, 7 ಜನ ಶಾಸಕರಿದ್ರು ಜೆ ಡಿ ಎಸ್ನವರು. ಈ ಬಾರಿ ಚುನಾವಣೆಗಳು ನೀವು ಜೆ ಡಿ ಎಸ್ನ ಸೋಲಿಸ್ತಕ್ಕೆ ಮುಂದಾಗ್ತೀರಾ ಅಂದರೆ ಸುಮ್ಮನಿರ್ತಾರ ರಾಜಕೀಯವಾಗಿ ಅವರು ಮಾತಾಡ್ತಾರೆ. ಅಲ್ಲ, ಅವ್ರ ಮಾತನ್ನ ಯಾವಾಗ ನಿಲ್ಲಿಸಿದ್ರು ಅಂತ ಇವಾಗ ಮಾತಾಡ್ತಾರೆ ಅಂತ ನೀವು ಹೇಳ್ತೀರಾ? ನಿರಂತರವಾಗಿ ಇದೇ ರೀತಿಯನ್ನ ಮಾತಾಡ್ಕೊಂಡು ಬಂದ್ರು. ದೇ ಥಾಟ್ ಈ ರೀತಿಯ ಮಾತುಗಳಿಂದ ನನ್ನಂತ ಅವ್ರನ್ನ ರಾಜಕಾರಣಕ್ಕೆ ಬರೋದೇ ಒಂದು ತಡಿಬೇಕು ಅನ್ನೋದೇ ಒಂದೇ ಕಾರಣ. ಇನ್ನೊಂದು ವರ್ಡ್, ಅಪ್ರಬುದ್ಧ ರಾಜಕಾರಣಿ ಅನ್ನೋ ಹೇಳಿಕೆ, ಅದೇ ಯಾವ ಕಾರಣಕ್ಕೆ ಬಂತು ಅಂತ ಅರ್ಥ ಆಗಿಲ್ಲ. ಅಲ್ಲ, ಅಪ್ರಬುದ್ಧ ಅನ್ನೋ ಮಾತಿಗೆ ಆಕ್ಚುಯಲ್ ಮೀನಿಂಗ್ ರವೀಂದ್ರ ಶ್ರೀಕಂಠಯ್ಯಗೆ ಗೊತ್ತೋ ಇಲ್ವೋ ಅನ್ನೋ ಡೌಟ್ ನನಗೆ ಬರ್ತಾ ಇದೆ. ಯಾಕೆಂದ್ರೆ ನನ್ನ ಪ್ರಕಾರ ಅಲ್ಲಿರೋ ಶಾಸಕರಲ್ಲೇ ಮೋಸ್ಟ್ ಇಮ್ಮೆಚ್ಯೂರ್ ಪೊಲಿಟಿಷಿಯನ್ ಯಾರಾದರೂ ಇದ್ರೆ ಅವರೇನೆ. ಯಾಕೆಂದ್ರೆ ಬರೀ ದರ್ಪ ದುರಹಂಕಾರದ ಪರಮಾವಧಿ ಅಂದರೆ ಅವರೇ ಅಂತ ನಾನು ಹೇಳಲ್ಲ, ಅವರ ಪಕ್ಷದ ಕಾರ್ಯಕರ್ತರನ್ನ ನೀವಿಲ್ಲಿ ನಿಲ್ಲಿಸ್ಕೇಳಿದ್ರೆ ಅವರು ಅದೇ ಮಾತನ್ನು ಹೇಳ್ತಾರೆ. ರವೀಂದ್ರ ಶ್ರೀಕಂಠ ಅವರ ರಾಜಕೀಯ ಹಾದಿಯಲ್ಲಿ 2008 ಅಂಬರೀಷ್ ಅವರು ಚುನಾವಣೆ ನಿಂತರು, ಅಂಬರೀಷ್ ಅವರ ಹೊತ್ತಲ್ಲಿ ಸೋತರು, ಮತ್ತೆ 13 ಕೂಡ ರವೀಂದ್ರ ಶ್ರೀಕಂಠಯ್ಯ ಅವರು ಕಾಂಗ್ರೆಸ್ಸಿಂದ ಸೋಲಲಿಕ್ಕೆ ಅಂಬರೀಷ್ ಅವರೇ ಕಾರಣ ಅನ್ನೋ ಸಿಟ್ಟು ಕೋಪ ಅವ್ರಿಗಿದೆ ನಿಮ್ಮ ಮೇಲೆ, ಅದನ್ನು ಪ್ರದರ್ಶನ ಮಾಡ್ತಿರ್ಬೋದು ಈ ರೀತಿ ಅಂತ. ಸಿ, ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದರೂ ನಿಂತ್ಕೋಬೋದು, ಸ್ಪರ್ಧೆ ಮಾಡ್ಬೋದು, ಅದರಲ್ಲಿ ನನಗೆ ಯಾವುದೇ ಒಂದು ಐ ಹ್ಯಾವ್ ನೋ ಇಶ್ಯೂಸ್ ವಿತ್ ದಟ್. ಆದರೆ ನಮ್ಮ ಯೋಗ್ಯತೆ ಏನು, ನಮಗೆ ಜನರ ಬೆಂಬಲ ಯಾವ ಮಟ್ಟಕ್ಕಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಅಲ್ಲೇ ಪ್ರಭುತ್ವತೆ ನಿಮ್ಮದು ಎಲ್ಲಿ ಅಂತ ಗೊತ್ತಾಗುತ್ತೆ. ಈಗ ನಾನು ಮಂಡ್ಯದಲ್ಲಿ ನಿಂತೇ ಗೆದ್ದೆ, ಅದೇ ನಾನು ಬೇರೆ ಕಡೆ ಹೋಗಿ ನಿಂತರೆ ಆ ರೀತಿ ಗೆಲ್ತಿದ್ನ? ಐ ಶುಡ್ ಥಿಂಕ್ ದಟ್, ನಾನು ಯೋಚನೆ ಮಾಡಬೇಕು ಆವತ್ತಿನ ಇದಕ್ಕೆ. ಮಂಡ್ಯದಲ್ಲಿ ಎಸ್, ನನಗೆ ಆ ರೀತಿ ಒಂದು ಆಶೀರ್ವಾದ ಮಾಡಿದ್ರು, ಎಲ್ಲ ಕಡೆ ಅದು ನಡೆಯಲ್ವಲ್ಲ. ಸೊ ನಾನು ಆ ರೀತಿ ನಾನೇ ದೊಡ್ಡ ನಾಯಕಿ, ನಾನು ಈಗ ಮಂಡ್ಯ ಗೆದ್ದೆ, ನಾಳೆ ದಿನ ಇನ್ನೊಂದು ಕಡೆನೂ ನಾನು ಹೋದರೆ ನನಗೆ ಇದೇ ರೀತಿ ಇದು ಸಿಗುತ್ತೆ ಅಂದ್ಕೊಂಡ್ರೆ ಅದು ಅಪ್ರಬುದ್ಧತೆ. ಅದು ರವೀಂದ್ರ ಶ್ರೀಕಂಠ ಅಲ್ಲ, ಅದಿಲ್ಲ. ಯಾಕೆಂದ್ರೆ ಹೀ ಥಿಂಕ್ಸ್ ನಾನು ಅಂಬರೀಷ್, ಏನು ಅಂಬರೀಷ್ಗಿಂತ ನಾನು ದೊಡ್ಡ ನಾಯಕ, ಅಂಬರೀಷ್ಗಿಂತ ನನಗೆ ಜನ ಬೆಂಬಲ ಇದೆ, ಅಂಬರೀಷ್ ನನ್ನ ಮುಂದೆ ಯಾವುದು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಾರೆ. ಅಂಬರೀಷ್ 2013 ಅಸೆಂಬ್ಲಿ ಎಲೆಕ್ಷನ್ ನಿಂತಾಗ ಇವರು ಬಂದು ನಾಮಿನೇಷನ್ ಹಾಕಿದ್ರು, ನಿಮ್ಗೆ ಗೊತ್ತಿತ್ತ ವಿಷಯ, ಮಂಡ್ಯಲ್ಲಿ ಹಾಕಿದ್ರು, ಆಮೇಲೆ ವಾಪಸ್ ಪಡೆದ್ರು. ಏನೋ ಅವರ ಲೆಕ್ಕಾಚಾರ, ಎಕ್ಸಾಕ್ಟ್ ಟೈಮ್ ಅಂಬರೀಷ್ ನಾಮಿನೇಷನ್ ಯಾವಾಗ ಹಾಕಿದ್ರು ಅದೇ ಟೈಮಿಗೆ ಬಂದರು. ಹೀ ಥಾಟ್ ಏನೋ ಅದರಿಂದ ಇವ್ರಿಗೆ